ನನ್ನೊಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅವರಿಗೆ ಫಸ್ಟ್ ಮಗು ಇದೆ ಸೆಕೆಂಡ್ ಅಬಾರ್ಷನ್ ಆಗಿದೆ ಇದು ಹಾಗೆ ಕಂಟಿನ್ಯೂ ಆಗುತ್ತಾ ಮತ್ತೆ ನನಗೆ ಈ ಅಬಾರ್ಷನ್ ಆಗಿರೋದ್ರಿಂದ ನಾನು ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೇಕು ಅಂತ ಹೇಳಿ ಸೋ ಇದನ್ನ ಈ ಕಮೆಂಟ್ ನ ನೋಡಿದಾಗ ನನಗೆ ಅನ್ಸಿದ್ ಏನು ಅಂದ್ರೆ ಇದನ್ನ ಒಂದು ವಿಡಿಯೋ ಆಗಿ ಒಂದು ಟಾಪಿಕ್ ಆಗಿ ಕನ್ಸಿಡರ್ ಮಾಡಿ ವಿಡಿಯೋ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಸೋ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಮಿಸ್ ಕ್ಯಾರಿಯೇಜ್ ಅಥವಾ ಅಬಾರ್ಷನ್ ಆದಾಗ ಅವರು ಯಾವ ರೀತಿಯಾಗಿ ಕೇರ್ ನ ತಗೋಬೇಕು ಯಾವ ರೀತಿಯಾಗಿ ಅವರನ್ನ ಅವರು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಿಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವೇನಾದ್ರೂ ಮೊದಲನೆಯ ಬಾರಿಗೆ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಚಾನೆಲ್ ನ ಇರಂತ ಎಲ್ಲಾ ವಿಡಿಯೋಸ್ ನ ಚೆಕ್ ಮಾಡಿ ನಿಮ್ಮೆಲ್ಲರಿಗೂ ಇದು ತುಂಬಾನೇ ಯೂಸ್ಫುಲ್ ಆಗಂತ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯಾಗಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ತರ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಬಾರ್ಷನ್ ಅಂತ ಅನ್ನೋದು ಇದೇ ರೀಸನ್ ಗೆ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕಾಗಲ್ಲ ಇದು ಪರ್ಟಿಕ್ಯುಲರ್ ರೀಸನ್ ಅಂತ ಇರಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರುತ್ತೆ ಮತ್ತೆ ಈ ಮಂತ್ ಅಲ್ಲೇ ಆಗುತ್ತೆ ಆ ಮಂತ್ ಅಲ್ಲೇ ಆಗುತ್ತೆ ಅಂತ ಹೇಳಿ ಹೇಳಿಕ್ಕಾಗಲ್ಲ ಓವರ್ ಆಲ್ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಬೇಕಾದ್ರೂ ಆಗ್ಬಹುದು ಬಹಳಷ್ಟು ಜನಕ್ಕೆ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಒನ್ ಅಂಡ್ ಹಾಫ್ ಮಂತ್ ಅಲ್ಲೆಲ್ಲ ಆಗಂತ ಚಾನ್ಸಸ್ ಇರುತ್ತೆ ಆ ಟೈಮ್ ಅಲ್ಲಿ ಆದಾಗ ನಿಮಗೆ ಟ್ಯಾಬ್ಲೆಟ್ಸ್ ಅಲ್ಲೇನೆ ಕ್ಲಿಯರ್ ಆಗ್ಬಹುದು ಆದ್ರೆ ಇನ್ನೂ ಬಹಳಷ್ಟು ಜನಕ್ಕೆ ಬ್ಲೀಡಿಂಗ್ ತುಂಬಾನೇ ಹೋಗ್ತಾ ಇರುತ್ತೆ ಟ್ಯಾಬ್ಲೆಟ್ ಅಲ್ಲಿ ಕ್ಲಿಯರ್ ಆಗಿರಲ್ಲ ಅಂತ ಅಂದಾಗ ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದ್ರೆ ನೀವು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಗರ್ಭಕೋಶನ ನೀಟಾಗಿ ಕ್ಲಿಯರ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ರೀತಿಯಾಗಿ ಮಾಡಿಸ್ಕೊಳ್ಳೋದ್ರೆ ನಿಮಗೆ ಇವಾಗ ಸ್ವಲ್ಪ ಪೇನ್ ಅಥವಾ ಪ್ರಾಬ್ಲಮ್ ಅಂತ ಅನ್ನಿಸ್ಬೋದು ಆದ್ರೆ ಮುಂದೆ ನಿಮಗೆ ಕನ್ಸೀವ್ ಆಗಬೇಕು ಅಂತ ಅಂದಾಗ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗಲ್ಲ ಇವಾಗ ಬರೀ ಬ್ಲೀಡಿಂಗ್ ಹೋಗ್ತಾ ಇದೆ ಕ್ಲಿಯರ್ ಆಗಿ ಹೋಗಿಲ್ಲ ಅಂತ ಅಂದಾಗ ಅದು ನಿಮಗೆ ಮುಂದೆ ತುಂಬಾನೇ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ಇನ್ನು ಬಂದು ಬಹಳಷ್ಟು ಜನಕ್ಕೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆಗುತ್ತೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆದಾಗ ಅವರಿಗೆ ಹೆವಿ ಬ್ಲೀಡಿಂಗ್ ಇರುತ್ತೆ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆಲ್ಮೋಸ್ಟ್ ಡಾಕ್ಟರ್ ಏನ್ ಮಾಡಿರ್ತಾರೆ ಟ್ಯಾಬ್ಲೆಟ್ ಕೊಟ್ಟು ಕ್ಲಿಯರ್ ಮಾಡಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಆ ಟೈಮ್ ಅಲ್ಲಿ ಮೋಸ್ಟ್ ಪ್ರಾಬಲಿ ಡಿಎಂಸಿ ಮಾಡಿನೇ ಕ್ಲಿಯರ್ ಮಾಡಿರ್ತಾರೆ ಸೊ ಇಂಥ ಟೈಮ್ ಅಲ್ಲಿ ಬಹಳಷ್ಟು ಜನಕ್ಕೆ ತುಂಬಾನೇ ಬ್ಲಡ್ ಹೋಗಿರುತ್ತೆ ತುಂಬಾ ವೀಕ್ ಆಗಿರ್ತಾರೆ ಜೊತೆಗೆ ಅವರು ಎಮೋಷನಲಿ ಕೂಡ ತುಂಬಾನೇ ವೀಕ್ ಆಗಿರ್ತಾರೆ ಯಾಕಂತ ಅಂದ್ರೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರುತ್ತೆ ಒಬ್ಬೊಬ್ಬರಿಗೆ ಕೆಲಸ ಜಾಸ್ತಿ ಆಗಿ ಇರ್ಬೋದು ಕೆಲಸ ಜಾಸ್ತಿ ಆಗಿ ಅವ್ರ ಬಗ್ಗೆ ಸರಿಯಾಗಿ ಕೇರ್ ತಗೊಳ್ದೆ ಮಗುವಿನ ಅಬಾರ್ಷನ್ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಮಗುವಿನ ಬಾಡಿ ಡೆವಲಪ್ಮೆಂಟ್ ಕರೆಕ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ ಇಲ್ಲ ಅಥವಾ ಕಿಡ್ನಿ ಪ್ರಾಬ್ಲಮ್ ಇದೆ ಲಂಗ್ಸ್ ಪ್ರಾಬ್ಲಮ್ ಇದೆ ಬ್ರೈನ್ ಡೆವಲಪ್ಮೆಂಟ್ ಇರಲ್ಲ ಜೊತೆಗೆ ಓವರ್ ಆಲ್ ಮಗುವಿನ ವೇಟ್ ಗೇನ್ ಆಗ್ತಿಲ್ಲ ಮತ್ತೆ ಆ ಸ್ಟೇಜ್ ಅಲ್ಲಿ ಮಗುವಿನ ಡೆವಲಪ್ಮೆಂಟ್ ಕರೆಕ್ಟ್ ಆಗಿ ಇಲ್ಲ ಅನ್ನೋದಿರ್ಬೋದು ಮತ್ತೆ ಇನ್ನು ಬಹಳಷ್ಟು ಟೈಮ್ಗಳಲ್ಲಿ ಈಗಂತೂ ಒಬ್ಬೊಬ್ಬರೇ ಇರೋದ್ರಿಂದ ಅವ್ರ ಬಗ್ಗೆ ಯಾವ ಕೇರ್ ತಗೋಬೇಕು ಯಾವ ರೀತಿಯಾದ ಫುಡ್ ತಗೋಬೇಕು ಅಂತ ಗೊತ್ತಿಲ್ಲದೆ ಕೂಡ ಬಹಳಷ್ಟು ಜನಕ್ಕೆ ಅಬಾರ್ಷನ್ ಆಗಿದಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ಆದಾಗ ಮೊದಲನೇದಾಗಿ ಅವರ ಪಾರ್ಟ್ನರ್ ಅವರಿಗೆ ತುಂಬಾನೇ ಧೈರ್ಯ ತುಂಬಬೇಕು ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಆದ್ರೆ ಇದೇ ಲೈಫಿನ ಎಂಡ್ ಅಲ್ಲ ಅಲ್ವಾ ನೀವು ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಎಮೋಷನಲ್ ಆಗಿ ವೀಕ್ ಆಗಿ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೋಗಿರೋದು ಮತ್ತೆ ಬರಲ್ಲ ಸೊ ಅದ್ರ ಬಗ್ಗೆನ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ನಿಮಗೆ ಆಲ್ರೆಡಿ ಒಂದು ಮಗು ಇದೆ ಅಂತಂದ್ರೆ ದಯವಿಟ್ಟು ಆ ಮಗು ಬಗ್ಗೆ ಕೇರ್ ಮಾಡಿ ಆ ಮಗು ಜೊತೆ ಕಾಲ ಕಳೀತಾ ಆದಷ್ಟು ಮರೀರಿ ಮತ್ತೆ ಆಲ್ಮೋಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಎಲ್ಲ ಆದ್ರೆ ನಾರ್ಮಲ್ ಆಗಿ ಡಿಲಿವರಿ ಆದಷ್ಟೇನೆ ನಿಜ ಹೇಳ್ಬೇಕಂದ್ರೆ ಒಂದು ಅಬಾರ್ಷನ್ ಬಂದು ಒಂದು ಡಿಲಿವರಿಗಿಂತ ಹೆಚ್ಚಾಗಿ ಇರುತ್ತೆ ಸೊ ಅದರಿಂದ ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಇಂಥ ಟೈಮ್ ಅಲ್ಲಿ ಮೇನ್ ಏನು ಅಂತಂದ್ರೆ ಆದಷ್ಟು ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಚೆನ್ನಾಗಿ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ ಸೊಪ್ಪುಗಳು ಕಾಳುಗಳು ಈ ರೀತಿಯಾಗಿ ಚೆನ್ನಾಗಿ ತಿನ್ನಿ ಇನ್ನು ಸ್ವಲ್ಪ ದಿನದ ಮಟ್ಟಿಗೆ ನೀವು ತುಂಬಾನೇ ಫ್ಯಾಟ್ ಇರೋಂತ ಕಂಟೆಂಟ್ ಗಳನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ಯಾಟ್ ಇರೋ ಕಂಟೆಂಟ್ ಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಬಾಡಿ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ಮತ್ತೆ ಡೈಜೆಷನ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಈ ಟೈಮಲ್ಲಿ ಆದಷ್ಟು ಚೆನ್ನಾಗಿ ರೆಸ್ಟ್ ಮಾಡಿ ನೀರಲ್ಲೆಲ್ಲ ಜಾಸ್ತಿ ಆಡ್ಲಿಕ್ಕೆ ಹೋಗ್ಬೇಡಿ ನೀರಲ್ಲಿ ಕೆಲಸ ಮಾಡೋದು ನೀರಲ್ಲಿ ಬಟ್ಟೆ ಒಗೆಯೋದು ಈ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಮಾಡಬೇಡಿ ಆಲ್ಮೋಸ್ಟ್ ಎಷ್ಟು ರೆಸ್ಟ್ ಆಗುತ್ತೆ ಅಷ್ಟು ರೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ
ಸೋ ಇವಾಗ ನೀವು ಏನು ಆಗಲ್ಲ ಅಂತ ಹೇಳಿ ಎದ್ದು ಓಡಾಡಿದ್ರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಂತ ಚಾನ್ಸಸ್ ಇರುತ್ತೆ ಅಟ್ ಲೀಸ್ಟ್ 1 ವೀಕ್ ಆದರೂನು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇದು ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಆಮೇಲೆ ಬೇಕಂದ್ರೆ ಲೈಕ್ 1 ವೀಕ್ ಆದ್ಮೇಲಿಂದ ನೀವು ಎಗ್ ಮತ್ತೆ ಚಿಕನ್ ಲೋ ಫ್ಯಾಟ್ ಇರುತ್ತಲ್ವಾ ಸೋ ಇದನ್ನೆಲ್ಲ ಸೇವನೆ ಮಾಡಬಹುದು ಆದಷ್ಟು ಮಟನ್ ನ ಸೇವನೆ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ಮಟನ್ ಅಲ್ಲಿ ತುಂಬಾನೇ ಹೈ ಕಂಟೆಂಟ್ ಫ್ಯಾಟ್ ಇರುತ್ತಲ್ವಾ ಅದು ನಿಮಗೆ weight gain ಆಗಬಿಡುತ್ತೆ ಅದಕ್ಕೋಸ್ಕರ ಸೋ ನೀವೇನು ಅಂತಂದ್ರೆ ತು ಈ ತರ ಆಗೋಯ್ತಲ್ಲ ಅಂತ ಹೇಳಿ ಎಮೋಷನಲಿ ವೀಕ್ ಆಗಬದ್ದು ಇನ್ನು ಮುಂದೆ ಒಂದು ಆಪ್ಷನ್ ಇದೆ ಇನ್ನೊಂದ ಸಲ ಟ್ರೈ ಮಾಡೋಣ ಇವಾಗ ಮಾಡಿರೋ ತಪ್ಪನ್ನ ಮುಂದೆ ಮಾಡೋದು ಬೇಡ ಏನೋ ಒಂದು ಚಿಕ್ಕ ತಪ್ಪಿಂದ ಈ ತರ ಆಯ್ತು ಅದರ ಬಗ್ಗೆ ನೆಕ್ಸ್ಟ್ ಪ್ರಿಕಾಷನ್ ತಗೊಂಡು ಎಚ್ಚರಿಕೆಯಿಂದ ಇರೋಣ ಈ ರೀತಿಯಾಗಿ ನಿಮಗೆ ನೀವು ಧೈರ್ಯ ತುಂಬಿಕೊಳ್ತಾ ಬಂದ್ರೆ ಅದು ನಿಮಗೆ ತುಂಬಾನೇ ಸಹಾಯಕವಾಗುತ್ತೆ ನೀವು ಎಮೋಷನಲಿ ವೀಕ್ ಆದ್ರಿ ಅಂತ ಅಂದ್ರೆ ನಿಮಗೆ ಅದು ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ಅದಕ್ಕೋಸ್ಕರ ಖಂಡಿತ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಅಟ್ ಲೀಸ್ಟ್ 1% ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಸಿದ್ರು ವಿಡಿಯೋನ ಲೈಕ್ ಮಾಡಿ ನಿಮಗೆ ಇದ್ರ ಬಗ್ಗೆ ಒಪಿನಿಯನ್ ಏನಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಮತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಬಹಳಷ್ಟು ಜನಕ್ಕೆ ನನಗೆ ಇದನ್ನ ತುಂಬಾ ಲೆಂತಿಯಾಗಿ ಹೇಳಿ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನಿರೋದನ್ನ ಓಪನ್ ಅಪ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಕೂಡ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು